ನಮಸ್ಕಾರ, ನಾನು ಮಂಜುಳಾ ಕೊಂಡ್ರಾಜನಹಳ್ಳಿ ಕೋಲಾರ. ಆಲ್ ಇಂಡಿಯಾ ಕಲಾರಂಗ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಗೌನಿಪಲ್ಲಿ ಶಾಖೆಯ ಆಲ್ ಇಂಡಿಯಾ ಕಲಾರಂಗದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಲಾಕಾರರ ಗುರುತಿನ ಚೀಟಿ ನೀಡುವ ಸಲುವಾಗಿ ಮನವಿ ಪತ್ರವನ್ನ ನೀಡಲಾಯಿತು. ಎಲ್ಲಾ ವಿಧದ ಕಲಾ ರೂಪಗಳನ್ನು ಗುರುತಿಸಿ ಕಲಾವಿದರಿಗೆ ಸರ್ಕಾರದ ಗುರುತಿನ ಚೀಟಿ ಮತ್ತು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಒದಗಿಸಿ ಕೊಡುವ ಬಗ್ಗೆ ಮನವಿ ಸಲ್ಲಿಸಲಾಯಿತು. ಬಹುತೇಕ ಕಲಾವಿದರು ಕಲೆಯನ್ನು ವೃತ್ತಿಯನ್ನಾಗಿ ನಂಬಿಕೊಂಡಿದ್ದು ಕಲೆಯೇ ಕಲಾವಿದರ ಜೀವನಾಧಾರವಾಗಿರುತ್ತದೆ. ಸದರಿ ಕಲೆಯಿಂದಲೇ ಕಲಾವಿದರು ಕುಟುಂಬಗಳನ್ನು ಪೋಷಣೆ ಮಾಡಿಕೊಂಡು ಬಂದಿರುತ್ತಾರೆ. ಒಂದು ಗುರುತಿನ ಚೀಟಿಯು ಕಲೆ ಮತ್ತು ಕಲಾವಿದರ ಅಸ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಹಾಗೂ ಮುಂದಿನ ಪೀಳಿಗೆಯ ಮಕ್ಕಳ ಕಲಿಕೆಗೆ ಆಧಾರವಾಗಲಿದೆ. ಆದ್ದರಿಂದ ತಾವುಗಳು ದಯಮಾಡಿ ಕಲಾವಿದರಿಗೆ ಸರ್ಕಾರದ ಗುರುತಿನ ಚೀಟಿಯನ್ನು ನೀಡುವುದರ ಮೂಲಕ ಕಲಾವಿದರನ್ನು ಗುರುತಿಸಬೇಕೆಂದು ವಿನಂತಿಸಿದರು. ತಾವು ವಿವಿಧ ರೀತಿಯ ಕಲೆಗಳನ್ನು ಗುರುತಿಸಿ ಅವರವರ ಕಲೆಗೆ ದೊರೆಯಬೇಕಾದ ಗೌರವವನ್ನು ಕಲ್ಪಿಸಿಕೊಡಬೇಕು ಮತ್ತು ಕಲಾವಿದರಿಗೆ ಸರ್ಕಾರದ ವತಿಯಿಂದ ಉಪಯುಕ್ತವಾದ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಕಲಾವಿದರಿಗೆ ಜೀವನೋಪಾಯವನ್ನು ಕಲ್ಪಿಸಿ ಕಲಾವಿದರ ಕುಟುಂಬಗಳನ್ನು ಪೋಷಣೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿಕೊಡಬೇಕಾಗಿ ಕೋರಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಕಲಾರಂಗದ ಗೌನಪಲ್ಲಿ ಶಾಖೆಯ ಆರ್ ಶ್ರೀನಿವಾಸ್, ರಾಮು ಬಟ್ಲಹಳ್ಳಿ ವೆಂಕಟ್ ಮತ್ತು ಗುರುಗಳಾದ ಯಾವನ ಮತ್ತು ಕರ್ನಾಟಕ ಆಲ್ ಇಂಡಿಯಾ ಕಲಾರಂಗದ ಅಧ್ಯಕ್ಷರಾದ ಶ್ರೀನಾಥ್ ಹಾಗೂ ರಮಾದೇವಿ, ಆವನಿ ಗೋಪಿ ಮುಂತಾದವರಿದ್ದರು. ಆಲ್ ಇಂಡಿಯಾ ಕಲಾರಂಗದ ವತಿಯಿಂದ ಗೌನಪಲ್ಲಿ ಶ್ರೀನಿವಾಸಪುರ ತಾಲೂಕು ಆಲ್ ಇಂಡಿಯಾ ಕಲಾರಂಗದ ವತಿಯಿಂದ ನಾವು ಜಿಲ್ಲಾ ಕಲೆಕ್ಟರ್ ಆಫೀಸ್ಗೆ ಬಂದು ಜಿಲ್ಲಾ ಕಲೆಕ್ಟರ್ಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಿ ಜಿಲ್ಲಾ ಕಲೆಕ್ಟರ್ ನಮಗೆ ಆಶ್ವಾಸನೆ ನೀಡಿದ್ದಾರೆ. ಆದಷ್ಟು ನಾನು ಅನುಕೂಲ ಮಾಡ್ತೀನಿ ಅಂತ ಅವರಿಗೆ ಇವಾಗ ಮನವಿ ಪತ್ರವನ್ನು ಕೊಟ್ಟುಬಿಟ್ಟು ನಾವು ಎಲ್ಲರಿಗೂ ಕಲಾಭಿಮಾನಿಗಳು ನಾವು ಆಲ್ ಇಂಡಿಯಾ ಕಲಾರಂಗದಿಂದ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಆಲ್ ಇಂಡಿಯಾ ಕಲಾರಂಗದಿಂದ ಮನವಿಯನ್ನು ಸಲ್ಲಿಸಿದ್ವಿ. ಸರ್ಕಾರದಿಂದ ಗುರುತಿನ ಚೀಟಿ ಕೊಡಬೇಕು, ಗುರುತಿನ ಚೀಟಿಯನ್ನು ಕೊಟ್ಟು ಕಲಾವಿದರಿಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಡಬೇಕು, ಅವರಿಗೆ ಉನ್ನತ ಸ್ಥಾನವನ್ನು ಕಲ್ಪಿಸಿ